ಜೀವನ ಮೌಲ್ಯಗಳು ಮಾನವನನ್ನು ಮಹಾನ್ ಹಾಗೂ ಸನ್ಮಾನ ಯೋಗ್ಯ ಮಾಡುತ್ತವೆ. ಇಂದು ಒಂದು ಅನಾಥ ಮಗುವಿನಂತೆ ನಮ್ಮ ಜೀವನ ಆಧ್ಯಾತ್ಮಿಕ ಮೌಲ್ಯಗಳಿಲ್ಲದೆ, ದಿಕ್ಕಿಲ್ಲದೆ ಮತ್ತು ನಿರಸವಾಗಿದೆ. ಇಂತಹ ಜೀವನ ಮೌಲ್ಯಗಳಿಂದ ಮಾನವರನ್ನು ಸಂಪನ್ನ ಮಾಡಲು ದಶಕಗಳಿಂದ ಪ್ರಯತ್ನಿಸುತ್ತಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಇದಕ್ಕಾಗಿ ಪರಮಪಿತ ಪರಮಾತ್ಮನ ಕಲ್ಯಾಣಕಾರಿ ಭಾವನೆ ಪ್ರೇರಣಾಸ್ರೋತವಾಗಿದೆ. 1936 ಸರ್ವಶಕ್ತಿವಾನ್ ಪರಮಾತ್ಮನ ಪ್ರೇರಣೆಯಿಂದ ಸಿಂಧ್ ಹೈದರಾಬಾದ್ನಲ್ಲಿ ದಾದಾ ಲೇಖರಾಜರ ಮಾಧ್ಯಮದಿಂದ ಇದರ ಬೀಜಾರೋಪಣ ಓಂ ಮಂಡಳಿಯ ರೂಪದಲ್ಲಾಯಿತು. ದಾದಾ ಲೇಖರಾಜ್ ಭಗವಂತನಲ್ಲಿ ತುಂಬಾ ವಿಶ್ವಾಸ ಇಡುತ್ತಿದ್ದರು. ಅವರ ಪರಮಾತ್ಮ ಮಿಲನದ ಲಗನದಿಂದ ಪ್ರಭಾವಿತರಾಗಿ ಪರಮಾತ್ಮ ಅವರಿಗೆ ಅನೇಕ ದಿವ್ಯ ಸಾಕ್ಷಾತ್ಕಾರಗಳನ್ನು ಮಾಡಿಸಿದರು. ಅವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೆಸರಿಟ್ಟು ನವಯುಗದ ಸ್ಥಾಪನೆಗೆ ನಿಮಿತ್ತ ಮಾಡಿದರು. ಇದಾದ ನಂತರ ಅನೇಕರು ಓಂ ಮಂಡಳಿಗೆ ಸೇರಲಾರಂಭಿಸಿದರು. ಬ್ರಹ್ಮ ಬಾಬಾ ನಾರಿ ಶಕ್ತಿಯನ್ನು ಮುಂದಿಟ್ಟು ಸಂಸ್ಥೆಯ ನೇತೃತ್ವ ಮಾತೆಯರು ಮತ್ತು ಸೋದರಿಯರಿಗೆ ಒಪ್ಪಿಸಿದರು. ಭಾರತದ ವಿಭಜನೆಯ ನಂತರ 1950 ಓಂ ಮಂಡಳಿ ಪಾಕಿಸ್ತಾನದಿಂದ ಭಾರತದ ರಾಜಸ್ಥಾನ ಪ್ರಾಂತ್ಯದ ಆಬು ಪರ್ವತಕ್ಕೆ ಸ್ಥಾನಾಂತರವಾಯಿತು. ತದನಂತರ ಬ್ರಹ್ಮಾವತ್ಸರು ಲೋಕಕಲ್ಯಾಣಕ್ಕಾಗಿ ತಮ್ಮ ಹೆಜ್ಜೆಗಳನ್ನು ದೇಶ ವಿದೇಶಗಳಲ್ಲಿ ಮುಂದುವರಿಸಿದರು ಮತ್ತು ಈ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂಬ ಹೆಸರಿನಿಂದ ಪ್ರಸಿದ್ಧ ಆಯಿತು. 18 ಜನವರಿ 1969 ಸಂಸ್ಥೆಯ ಸಂಸ್ಥಾಪಕ ಪಿತಾಶ್ರೀ ಬ್ರಹ್ಮ ಬಾಬಾರವರು ತಮ್ಮ ದೇಹತ್ಯಾಗ ಮಾಡಿ ಅವ್ಯಕ್ತರಾದರು. ಆಗ ಸಂಸ್ಥೆಯ ಕಾರ್ಯಭಾರ ದಾದಿಪ್ರಕಾಶ್ಮಣಿಯವರು ಸ್ವೀಕರಿಸಿದರು. ಅವರ ಕುಶಲ ನೇತೃತ್ವದಲ್ಲಿ ಇಂದು ಈ ಸಂಸ್ಥೆ ಇಡೀ ವಿಶ್ವದಲ್ಲಿ 133 ದೇಶಗಳಲ್ಲಿ ತನ್ನ 9,000 ಹೆಚ್ಚು ಶಾಖೆಗಳಿಂದ ಒಂದು ವಿಶಾಲ ವೃಟವೃಕ್ಷವಾಗಿ ರೂಪ ಪಡೆದಿದೆ. ಹಾಗೂ ಆಬು ಪರ್ವತದಲ್ಲಿರುವ ಪಾಂಡವ ಭವನ ಈ ಸಂಸ್ಥೆಯ ಅಂತಾರಾಷ್ಟ್ರೀಯ ಮುಖ್ಯಾಲಯವಾಗಿದೆ. ದೇಶ ವಿದೇಶಗಳಲ್ಲೆಲ್ಲ ಮೌಲ್ಯನಿಷ್ಠ ಸಮಾಜಕ್ಕಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಗೋಷ್ಠಿಗಳು ಹಾಗೂ ಸಮ್ಮೇಳನಗಳನ್ನು ಆಯೋಜಿಸಲಾಗುತ್ತದೆ. 1981 ಸಂಸ್ಥೆಗೆ ಸಂಯುಕ್ತ ರಾಷ್ಟ್ರ ಸಂಘದ ಸರ್ಕಾರೇತರ ಸಂಘಟನೆಯ ಎನ್ಜಿಒ ಸದಸ್ಯ ರೂಪದಲ್ಲಿ ಮಾನ್ಯತೆ ಪ್ರಾಪ್ತಿಯಾಯಿತು. ಹಾಗೂ ಸಂಸ್ಥೆಯ ಸೇವೆಗಳನ್ನು ಗೌರವಿಸುತ್ತಾ ಸಂಯುಕ್ತ ರಾಷ್ಟ್ರ ಸಂಘವು 7 ಶಾಂತಿ ಪುರಸ್ಕಾರಗಳಿಂದ ಸಂಸ್ಥೆಯನ್ನು ಗೌರವಿಸಿದೆ. ಸಮಾಜದ ಆಧ್ಯಾತ್ಮಿಕ ಸಶಕ್ತೀಕರಣದ ಜೊತೆಗೆ ಪ್ರತಿಯೊಂದು ಪ್ರಕಾರದ ಉದ್ಯಮಕ್ಕೆ ಸಂಬಂಧಿಸಿದ ಜನರಿಗೆ ರಾಜಯೋಗದ ಉಚಿತ ಶಿಕ್ಷಣ ನೀಡಲಾಗುವುದು. ಮಹಿಳೆಯರು, ಯುವಕರು, ಶಿಕ್ಷಕರು, ಮೀಡಿಯಾದವರು, ಆರೋಗ್ಯಕ್ಕೆ ಸಂಬಂಧಿಸಿದವರು ಹಾಗೂ ಅನ್ಯ ಎಲ್ಲಾ ವರ್ಗದ ಜನರ ಆಧ್ಯಾತ್ಮಿಕ ಉತ್ಥಾನಕ್ಕಾಗಿ 20 ವಿಭಾಗಗಳನ್ನು ಸ್ಥಾಪಿಸಲಾಗಿದೆ. ಅವು ಕಳೆದ 3 ದಶಕಗಳಿಂದ ನಿರಂತರ ಸೇವೆ ಮಾಡುತ್ತಿವೆ. ವರ್ತಮಾನ ಸಮಯ ಮುಖ್ಯ ಪ್ರಶಾಸಿಕಾ ರೂಪದಲ್ಲಿ ರಾಜಯೋಗಿನಿ ದಾದಿ ಜಾನಕಿಯವರು ಸಂಸ್ಥೆಯ ಸಂಭಾಲನೆ ಮಾಡುತ್ತಿದ್ದಾರೆ ಹಾಗೂ ರಾಜಯೋಗಿನಿ ದಾದಿ ಹೃದಯ ಮೋಹಿನಿಯವರು ಹೆಚ್ಚುವರಿ ಮುಖ್ಯ ಪ್ರಶಾಸಕಿಯಾಗಿ ಹಾಗೂ ಆದರಣೀಯ ದಾದಿ ರತನ್ ಮೋಹಿನಿಯವರು ಸಹ ಮುಖ್ಯ ಪ್ರಶಾಸಕಿಯ ರೂಪದಲ್ಲಿ ಸಹಯೋಗಿಯಾಗಿದ್ದಾರೆ. ಆಧ್ಯಾತ್ಮಿಕ ಜಗತ್ತಿನ ಈ 3 ಶ್ರೇಷ್ಠ ನಕ್ಷತ್ರಗಳು ಈ ಯಜ್ಞವನ್ನು ನಿರ್ವಿಘ್ನವಾಗಿ ಮುನ್ನಡೆಸುತ್ತಿದ್ದಾರೆ. ಇಲ್ಲಿ ಪ್ರತಿಯೊಂದು ಧರ್ಮ, ಜಾತಿ, ವಯಸ್ಸಿನ, ಭಾಷೆಗಳ ವ್ಯಕ್ತಿಗಳು ಈ ಈಶ್ವರೀಯ ಜ್ಞಾನದಿಂದ ಸ್ವಯಂನ್ನು ಲಾಭಾನ್ವಿತ ಮಾಡಿಕೊಳ್ಳಬಹುದು. ಇಲ್ಲಿಯವರೆಗೆ ವಿಶ್ವದ ಲಕ್ಷಾಂತರ ಸೋದರ ಸೋದರಿಯರು ತಮ್ಮ ಸಂಕೀರ್ಣ ವಿಚಾರಧಾರೆಯಿಂದ ಮುಕ್ತರಾಗಿ ವಸುದೈವ ಕುಟುಂಬಕಂ ಭಾವನೆಯಿಂದ ಮೌಲ್ಯನಿಷ್ಠ ಸಮಾಜದ ನಿರ್ಮಾಣಕ್ಕೆ ನಿಮಿತ್ತರಾಗುತ್ತಿದ್ದಾರೆ. ಓಂ ಶಾಂತಿ.